ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನವರತ್ನಗಳು ಈ ಮಾಲಿಕೆಯಲ್ಲಿ ಈಗ ಮಾಣಿಕ್ಯದ ಬಗೆಗಾಗಿ ವಿಶೇಷವಾಗಿ ಮಾಣಿಕ್ಯ ತನ್ನದೇ ಆದಂತಹ ಸೊಗಸನ್ನು ಕೊಡುವಂಥದ್ದು ಸಿಂಹರಾಶಿಯವರಿಗೆ ಈ ಸಿಂಹರಾಶಿ ಅಗೇನ್ ಮೇಷರಾಶಿಯಂತೆ ಇದು ಬೆಂಕಿಯ ರಾಶಿ ಬೆಂಕಿಯ ತತ್ವವನ್ನು ಒಳಗೊಂಡಂಥದ್ದು ಹಾಗೆಯೇ ಇದು ಒಂದು ರೀತಿಯ ವಿಶೇಷವಾದಂತಹ ಮೊಬಿಲಿಟಿ ಒಳಗೆ ಅಂದರೆ ಇದಕ್ಕೆ ಚಲನೆ ಬೇಕು ಈ ಚಲನೆಯನ್ನು ಚಲನೆಯನ್ನು ನಿಯಂತ್ರಿಸಬಹುದಾದಂತಹ ಚಲನೆಯ ಮೂಲಕವಾಗಿ ಉತ್ತಮವಾದದ್ದನ್ನು ಪಡೆಯುವುದಕ್ಕಾಗಿನ ವಿಶೇಷವನ್ನು ಹೊಂದುವುದಕ್ಕಾಗಿ ಅಥವಾ ಬೆಂಕಿಯ ತತ್ವವನ್ನು ಕೂಡ ನಮಗೆ ಬೇಕಾದಂತಹ ಒಂದು ಉತ್ತಮಿಕೆಯಾದಂತಹ ವಾರ್ಮ್ನೆಸ್ಸನ್ನು ನಿರ್ಮಾಣ ಮಾಡೋದಕ್ಕೆ ಈ ರಾಶಿಯವರು ಮಾಣಿಕ್ಯವನ್ನು ಧರಿಸಬೇಕಾದಂಥದ್ದು ಅವಶ್ಯಕತೆ ಇರುತ್ತೆ ಆದರೆ ಎಲ್ಲ ಸಂದರ್ಭದಲ್ಲಿಯೂ ಒಂದು ವಿಚಾರವನ್ನು ನಾನು ಪ್ರತಿಪಾದಿಸಲಿಕ್ಕೆ ಹೋಗ್ತೇನೆ ಯಾವಾಗ ನಮ್ಮ ಪಾಕೆಟ್ ಅದಕ್ಕೆ ಪರ್ಮಿಟ್ ಮಾಡೋದು ಅಂಥ ಸಂದರ್ಭದಲ್ಲಿ ಸಾಲ ಮಾಡಿ ಈ ಒಂದು ಹರಳುಗಳನ್ನು ಧರಿಸುವಂಥ ವಿಚಾರಕ್ಕೆ ಹೋಗಬಾರ್ದು ಹರಳುಗಳನ್ನು ಧರಿಸಲಿಕ್ಕೆ ಸಾಧ್ಯವಾಗದೇ ಹೋದಂಥ ಸಂದರ್ಭದಲ್ಲಿ ಸರಳವಾದದ್ದನ್ನು ಏನು ಮಾಡಬಹುದು ಅನ್ನುವಂಥದ್ದನ್ನು ನಾವು ಏನು ಮಾಡಬೇಕು ಪರಿಶೀಲಿಸಬೇಕು ಯಾವುದನ್ನೇ ಹೇಳುವಂತಹ ಸಂದರ್ಭದಲ್ಲೂ ಕೂಡ ಅದರ ಬದಲಿಯಾಗಿ ಇನ್ನೊಂದೇನೋ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಡ್ಬೇಕು ಇವತ್ತು ನಾವು ಉತ್ತಮವಾದಂತಹ ಒಂದು ಎಲ್ಲ ರೀತಿಯ ಷಡ್ರಸಗಳನ್ನು ಹೊಂದಿದಂತಹ ಭೋಜನವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಹೋದರೂ ಭೋಜನದ ಮೂಲಕ ನಾಳೆಗೆ ಬೇಕಾದಂತಹ ಶಕ್ತಿಯನ್ನು ಯಾವ ಆಹಾರದ ಮೂಲಕವಾಗಿ ನಾವು ಸ್ವೀಕರಿಸಬಹುದು ಅನ್ನುವಂತಹ ಒಂದು ಸಣ್ಣ ಬಜೆಟ್ನಲ್ಲಿ ಸಿಗಬಹುದಾದಂತಹ ಆಹಾರದ ಬಗೆಗೆ ನಾವು ಯೋಚನೆ ಮಾಡಿ ಅದು ಅವಕಾಶ ಸಿಕ್ಕಿದಾಗ ಒಂದು ಒಳ್ಳೆಯ ಭೋಜನವನ್ನು ಸ್ವೀಕರಿಸಿದ ರೀತಿಯಲ್ಲಿ ಈ ಹರಳುಗಳನ್ನು ಆ ರೀತಿಯಲ್ಲಿ ನಾವು ಅದನ್ನು ಧರಿಸಬೇಕು ಅನ್ನುವಂಥ ವಿಚಾರಕ್ಕೆ ಇಚ್ಛೆಗೆ ಹೋಗಬೇಕೆ ವಿನ ಸಾಲ ಮಾಡಿ ಖಂಡಿತವಾಗಿ ಈ ಹರಳುಗಳ ಬಗ್ಗೆ ಹೋಗಬಾರ್ದು ಇದನ್ನು ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೇನೆ ಮಾಣಿಕ್ಯವೂ ಕೂಡ ಮಾಣಿಕ್ಯ ವಜ್ರ ಹೋಲಿಸಿದರೆ ಅಂತಹ ಬೆಲೆ ಬಾಳುವಂಥದ್ದಲ್ಲ ಆದರೆ ಮಾಣಿಕ್ಯಗಳಿಗೂ ಕೂಡ ಇವತ್ತು ಲಕ್ಷಗಟ್ಟಲೆ ರೂಪಾಯಿ ಇರುವಂಥ ಮಾಣಿಕ್ಯಗಳು ಇರ್ತವೆ ಸಾವಿರ ರೂಪಾಯಿಗಳ ಮೌಲ್ಯದ ವಿಚಾರವೂ ಇರುತ್ತೆ ಸಾವಿರ ಅಂದರೆ ಏನೋ ಕೇವಲ ಎರಡು ಸಾವಿರ ಮೂರು ಸಾವಿರ ಅಲ್ಲ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಈ ರೀತಿಯಲ್ಲಿ ಆಗ್ಬಿಡ್ಬಹುದಾದಂಥದ್ದು ಹಾಗಾದ್ರೆ ಈ ಮಾಣಿಕ್ಯದಲ್ಲಿ ಏನಿದೆ ನೋಡಿದರೆ ದಾಳಿಂಬೆಯ ಇದು ಈಗ ನಾವು ದಾಳಿಂಬೆಯ ಸಿಪ್ಪೆಯನ್ನು ಸುಲಿದಾಗ ಏನು ದಾಳಿಂಬೆ ಹಣ್ಣುಗಳು ಕಾಣ್ತವೆ ಆ ಒಂದು ಕೆಂಪು ಸ್ವರೂಪದಲ್ಲಿ ಆ ರೀತಿಯ ಕೆಂಪು ರೋಚಕತೆಯಿಂದ ಕಂಗೊಳಿಸುವಂತಹ ಮಾಣಿಕ್ಯ ಹಾಗಾದರೆ ಅದರ ಅಂತರಂಗದಲ್ಲಿ ಇರುವಂತಹ ಆ ಕೆಮಿಕಲ್ ಕಾಂಪೊನೆಂಟ್ ಏನು ಅಂತ ಕೇಳಿದ್ರೆ ಇದರಲ್ಲೂ ಕೂಡ ಇರುವಂತಹದ್ದು ಏನು ಕೇವಲ ಅಲ್ಯೂಮಿನಿಯಂ ಆಕ್ಸೈಡ್ ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗುತ್ತೆ ನಮ್ಮ ಔಷಧಿಗಳಲ್ಲಿ ಹೇಗೆ ಒಂದು ಈಗ ನಾವು ರಕ್ತಕ್ಕಾಗಿ ಬೇಕಾದಂತಹದ್ದಕ್ಕೆ ವಿಶೇಷವಾಗಿ ಅಯರ್ ಅದನ್ನು ಹೇಗೆ ನಾವು ನಮ್ಮ ರಕ್ತದ ವಿಶೇಷವಾದಂತಹ ಆ ಒಂದು ಶಕ್ತಿಗೆ ಅಥವಾ ಆ ರಕ್ತದ ಪ್ರೊಡಕ್ಷನ್ಸ್ಗೆ ನಾವು ಅದನ್ನು ಸ್ವೀಕರಿಸ ಡೈರೆಕ್ಟ್ ಆದಂತಹ ಅದು ಕಬ್ಬಿಣ ಅಲ್ಲ ಆ ಕಬ್ಬಿಣ ಬೇರೆ ಸ್ವರೂಪದಲ್ಲಿ ಅದು ಒಂದು ಕೆಮಿಕಲ್ ಸ್ವರೂಪದಲ್ಲಿ ಒಂದು ಬೇರೆ ಲವಣವಾಗಿ ಅದು ನಮ್ಮ ದೇಹಕ್ಕೆ ಸೇರಬೇಕು ಹಾಗೇನಾಗುತ್ತೆ ನಮ್ಮ ರಕ್ತದ ಪ್ರಮಾಣ ವೃದ್ಧಿಗೊಳ್ಳುತ್ತೆ ಹಾಗೆಯೇ ಈಗ ನಾನು ಹಿಂದೆಲ್ಲ ಹೇಳ್ತಾ ಬಂದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಗ್ಗೆ ಹೇಳಿದ್ದೀನಿ ಹಾಗೆ ನಾನು ಈ ಒಂದು ಏರ್ ಟು ಓಥ್ರಿ ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡೆ ಪಚ್ಚೆಯೂ ಕೂಡ ಆಗಿದೆ ಅನ್ನುವಂಥದ್ದು ಹೇಳಿದ್ದೀನಿ ಹಾಗಾದ್ರೆ ಅದು ಕೂಡ ಅಲ್ಯೂಮಿನಿಯಂ ಆಕ್ಸೈಡೆ ಆದರೆ ಅದು ಯಾಕೆ ಹಸಿರು ಬಣ್ಣವನ್ನು ಹೊಂದಿರುತ್ತೆ ಇದು ಕೂಡ ಏರ್ ಟು ಓಥ್ರಿ ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡೆ ಆದ್ರೂ ಇದು ಕೆಂಪು ಬಣ್ಣವನ್ನು ಹೇಗೆ ಅದು ತನ್ನ ತನಗೆ ತಾನು ಆಚ್ಛಾದಿಸಿಕೊಡತ್ತೆ ಅಂತ ಕೇಳಿದ್ರೆ ಇದು ಭೂಮಿಯೊಳಗಿನ ವಿಶೇಷವಾದಂಥ ಇನ್ನಿತರ ತತ್ವಗಳು ಅಲ್ಲಿ ಸೇರುವುದರಿಂದ ಹಾಗಾಗಿ ಒಂದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಈ ಭೂಮಿಯಲ್ಲಿ ಇರುವಂತಹ ಏನು ವಿವಿಧವಾದಂತಹ ಕೆಮಿಕಲ್ಸ್ ಆಗಲಿ ಅಥವಾ ಮೆಟಲ್ಸ್ ಆಗಲಿ ಅಥವಾ ಮಿಶ್ರಣವಾಗಲಿ ಇವು ಏನಿದೆ ಅಂದರೆ ಬೇರೆ ಬೇರೆಯ ಸ್ವರೂಪದಲ್ಲಿ ನಮ್ಮ ಬೇರೆ ಬೇರೆ ರೀತಿಯ ಒಂದು ಜೀವ ಸ್ವರೂಪವನ್ನು ಬಯಾಲಜಿಯನ್ನು ಇದು ನಿರ್ಮಾಣ ಮಾಡಿಕೊಡುತ್ತೆ ಇದು ನನಗೊಂದು ರೀತಿಯ ಬಯಾಲಜಿಯನ್ನು ನಿರ್ಮಾಣ ಮಾಡಿಕೊಳ್ತು ಅಂತಾದರೆ ಇದೇ ಸ್ವರೂಪ ಇನ್ನೊಬ್ಬನಿಗೆ ಇನ್ನೊಂದು ಸ್ವರೂಪದಲ್ಲಿ ಕೊಡುತ್ತೆ ಹಾಗಾದರೆ ಇನ್ನೊಂದು ಸ್ವರೂಪದಲ್ಲಿ ಕೊಡುವಾಗ ಅದು ಯಾವ ಬದಲಾವಣೆಯನ್ನು ಅದು ಹೊಂದಿಕೊಡುತ್ತೆ ಅಂತ ಕೇಳಿದರೆ ಇದನ್ನು ನಾವು ಅರ್ಥೈಸಿಕೊಳ್ಳಬಹುದೇ ವಿನ ಇದು ಹೇಗೆ ನಿಜವಾಗಿಯೂ ನಡೆಯುತ್ತೆ ಇದೇ ಅಲ್ಯುಮಿನಿಯಂ ಆಕ್ಸೈಡ್ ಯಾವಾಗ ಅದು ಪಚ್ಚೆಯಾಗಿ ಕನ್ವರ್ಟ್ ಆಗುತ್ತೆ ಯಾವಾಗ ಮಾಣಿಕ್ಯವಾಗಿ ಕೆಂಪಾಗಿ ಅದು ಪರಿಶೋಭಿಸುತ್ತೆ ಇದನ್ನು ಶಬ್ದಗಳಿಂದ ಹಿಡಿದಿಡುವಂಥದ್ದು ಕಷ್ಟ ಆದರೆ ಕೆಂಪು ಬಣ್ಣವನ್ನು ಹೊಂದಿದಂಥ ಎಲ್ಯೂಮಿನಿಯಂ ಆಕ್ಸೈಡ್ ಸಿಂಹರಾಶಿಯವರಿಗೆ ಈ ಸಿಂಹರಾಶಿಯವರ ವಿಚಾರ ಏನು ಇವರಿಗೂ ಹಾಗೆ ಇವರ ಸತ್ವ ಏನಿದೆ ರಾಜಕಾರಣದಲ್ಲಿ ಅಥವಾ ಅನೇಕ ರೀತಿಯ ಒಂದು ನಾವು ಜೀವನದಲ್ಲಿ ರಾಜಕಾರಣ ಅಂತಂದರೆ ಅದು ದೇಶದ ಎಂ ಪಿ ಆಗುವುದರಿಂದ ಹಿಡಿದು ನಾವು ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯನಾಗುವವರೆಗೂ ಇದ್ದಿರಬಹುದು ಅಂದರೆ ನಮ್ಮನ್ನು ಜನರ ನಡುವೆ ಜನರ ನಡುವಣ ಒಬ್ಬ ಲೀಡರ್ ಆಗಿ ಇಲ್ಲಿ ಪ್ರಧಾನಮಂತ್ರಿಯೇ ಎಲ್ಲ ರೀತಿಯ ಸರ್ವಸ್ವಾದಂಥ ಲೀಡರ್ ಅಂತ ಹೇಳುವಂಥದ್ದಲ್ಲ ಆ ಸ ಎಂ ಪಿಗಳ ಸಂದರ್ಭದ ಒಂದು ವಿಚಾರ ಏನಿದೆ ಆ ವಿಚಾರಕ್ಕಾಗಿ ಬಂದಾಗ ಪ್ರಧಾನಮಂತ್ರಿ ಈಸ್ ಅಟ್ ಮೋಸ್ಟ್ ಆದರೆ ನಾವು ಗ್ರಾಮದ ವಿಚಾರವಾಗಿ ಬಂದಾಗ ಅಲ್ಲೊಂದು ಪಂಚಾಯಿತಿ ಇರುತ್ತೆ ಅನ್ನೊಂದು ಗ್ರಾಮ ಪಂಚಾಯಿತಿ ಇರುತ್ತೆ ಅದಕ್ಕೆ ಲೀಡರ್ ಆಗುವಂಥದ್ದು ಅದರ ಸದಸ್ಯನಾಗುವಂಥದ್ದು ಗ್ರಾಮದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು ಕೂಡ ನಮ್ಮ ಚೈತನ್ಯದ ಬಹುದೊಡ್ಡ ಭಾಗವೇ ದೇಶದ ವಿಚಾರವನ್ನು ನಾವು ನಿರ್ವಹಿಸಬಹುದಾದಂಥದ್ದು ಮಾತ್ರ ದೊಡ್ಡದು ಅಂತ ತಿಳ್ಕೊಳ್ಬಾರ್ದು ಗ್ರಾಮ ಗ್ರಾಮಗಳ ತೊಂದರೆಗಳು ನಿವಾರಣೆ ಆದಾಗ ದೇಶದ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಅಲ್ಲಿ ಆ ಮಟ್ಟದಲ್ಲಿ ಅದು ಅನುಕೂಲಕರವಾದಂತಹ ಸಂದರ್ಭವನ್ನು ನಿರ್ಮಿಸ್ಕೊಡುತ್ತೆ ಇಂತಹ ಒಂದು ವಿಷಯ ಇವತ್ತು ರಾಜಕೀಯದ ವಿಚಾರ ಏನಿದೆ ಅಥವಾ ಜನ ರೂಲಿಂಗ್ ಈ ರೂಲಿಂಗ್ ಅನ್ನುವಂಥದ್ದು ಕೇವಲ ರಾಜಕೀಯದ ಸಂದರ್ಭದಲ್ಲಿ ಮಾತ್ರ ಅಲ್ಲ ವಿಶೇಷವಾದ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ನಾವು ಇವತ್ತು ಮೈಕ್ರೋಸಾಫ್ಟ್ ಅಂತ ಒಂದು ಕಂಪನಿ ಅಂತ ತಗೊಂಡಾಗ ಅದರ ಸಿಇಒ ಯಾರು ಹೇಳುವಂತಹ ಒಂದು ವಿಚಾರ ಬರುತ್ತೆ ಅಲ್ಲಿರುವಂತಹ ಸಿಇಒ ಕೈ ಕ ಅವನ ಅಡಿಯಲ್ಲಿ ಅನೇಕ ರೀತಿಯ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರೆ ಈ ಎಲ್ಲ ಅಧಿಕಾರದ ಒಂದು ವಿಶೇಷವನ್ನ ತೋರ್ಪಡಿಸಬಹುದಾದಂತಹ ಒಂದು ಶಕ್ತಿಯನ್ನು ಇಟ್ಕೊಳ್ತಾರಲ್ಲ ಆ ಒಂದು ಸ್ವರೂಪಕ್ಕೆ ಬೇಕಾದಂಥದ್ದು ಅದು ಏನು ಅಂದರೆ ಈ ವಿಶೇಷವಾಗಿ ಈ ಸಿಂಹರಾಶಿ ಒದಗಿಸ್ಕೊಡತ್ತೆ ಇಂತಹ ಸಿಂಹರಾಶಿಯವರಿಗೆ ಇವುಗಳನ್ನೆಲ್ಲ ಒಂದು ಸಮತೋಲನ ರೂಪದಲ್ಲಿ ವ್ಯಕ್ತಗೊಳಿಸುವಂತಹ ಒಂದು ಶಕ್ತಿಯನ್ನು ಎಲ್ಲಿಂದ ಪಡೆಯಬಹುದು ಅನೇಕ ವಿಚಾರಗಳಿವೆ ಕೇವಲ ರೂಬಿ ಧರಿಸಿದ ಮಾತ್ರಕ್ಕೆ ಎಲ್ಲವೂ ಪರಿಹಾರವಾಗಿಬಿಡ್ತು ಅಂತಲ್ಲ ಆದರೆ ಈ ಮಾಣಿಕ್ಯವನ್ನು ಧರಿಸುವುದರ ಮೂಲಕ ನಮಗೆ ಬೇಕಾದಂತಹ ಆಡಳಿತಾತ್ಮಕವಾದಂತಹ ಸಂದರ್ಭದ ತಾಳಬೇಕು ಹಾಗೂ ಬೌದ್ಧಿಕವಾದಂತಹ ಒಂದು ವಿಚಕ್ಷಣವಾದಂತಹ ಒಂದು ಸರ್ರೆ ನಮಗೇನು ಇದಾಗುತ್ತೆ ಫ್ಲ್ಯಾಶ್ ಆಗುತ್ತೆ ಈ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ವರ್ತಿಸಬೇಕು ಈ ರೀತಿಯಲ್ಲಿ ನಿಯಂತ್ರಿಸಬೇಕು ಇವತ್ತು ನಾವು ಅನೇಕ ಟಿ ವಿಗಳಲ್ಲಿ ನೋಡ್ತೇವೆ ಎಲ್ಲೋ ಯಾವುದೋ ಒಂದು ಊರಿನಲ್ಲಿ ಯಾವುದೋ ಕಾರಣಕ್ಕಾಗಿ ಗಲಾಟೆಗಳು ಶುರು ಮಾಡಿ ಆಗಿಬಿಡ್ತವೆ ಆಗ ಒಬ್ಬ ಲೀಡರ್ ಅವನು ಎಲ್ಲಿಂದ ಬರ್ತಾನೆ ಅವನು ಆ ಒಂದು ಗುಣಧರ್ಮವನ್ನು ಹೇಗೆ ಪಡಿತಾನೆ ನಮ್ಗೆ ಆಶ್ಚರ್ಯವಾಗುತ್ತೆ ಬಂದು ಅದನ್ನ ನಿಯಂತ್ರಿಸ್ತಾನೆ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ನಿಯಂತ್ರಿಸ್ತಾನೆ ಹಾಗಾದ್ರೆ ಅವರೆಲ್ಲರೂ ಕೇವಲ ಜನರನ್ನು ಶಿಕ್ಷಿಸುವುದರ ಮೂಲಕವಾಗಿಯೇ ಆ ಒಂದು ನಿಯಂತ್ರಣವನ್ನ ಪಡೆದುಕೊಳ್ತಾರೋ ಅಂತ ಹೇಳಿದ್ರೆ ಹಾಗಲ್ಲ ಅವರು ತಮ್ಮ ಕಮ್ಯುನಿಕೇಶನ್ ನಿಂದ ಅದನ್ನ ಮಾಡಬಹುದು ಅಥವಾ ಅವರು ತಮ್ಮಲ್ಲಿಯ ಕೆಲವು ಅಸಿಸ್ಟೆಂಟ್ಸ್ ಗಳನ್ನ ಈ ಕಾರ್ಯಕ್ಕಾಗಿ ಇವರನ್ನೇ ಕಳಿಸಬೇಕು ಈ ಸಂದರ್ಭದಲ್ಲಿ ಇಂಥವರೇ ಇಲ್ಲಿ ಸರಿಯಾದ ಕ್ರಮವನ್ನ ರೂಪಿಸಬಲ್ಲರು ಅನ್ನುವಂತಹ ಸರ್ರನ್ನೇ ಫ್ಲ್ಯಾಶ್ ಆಗುವಂತಹ ಒಂದು ಆ ಒಂದು ಸರ್ ಆ ಕ್ಷಣ ಮಾತ್ರದಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅವರು ವಿಚಾರಕ್ಕೆ ಬಂದ್ಬಿಡುತ್ತೆ ಮತ್ತು ಅವರು ಅಂಥವರನ್ನೇ ಸರಿಯಾದಂಥವರನ್ನು ಅಲ್ಲಿಗೆ ಕಳಿಸ್ತಾರೆ ಅಥವಾ ತಾವೇ ಅಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ವಿಚಾರವನ್ನು ಮಾಡ್ತಾರೆ ಅಂದರೆ ನಾವು ರಾಶಿಗಳೆಲ್ಲರೂ ಇದೇ ರೀತಿಯ ಆಡಳಿತಾತ್ಮಕವಾದಂತಹ ಒಂದು ಜಾಗದಲ್ಲಿಯೇ ಇರುವಂತಹ ಕ್ಷತಿಜವನ್ನು ಪಡೆದುಕೊಳ್ತಾರೆ ಅಂತಲ್ಲ ಇವರು ಬೇರೆ ಕೆಲಸವನ್ನು ನಿರ್ವಹಿಸಬಲ್ಲರು ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಮಿಲಿಟ್ರಿ ಅಥವಾ ಇನ್ಯಾವುದೇ ರೀತಿಯ ಈ ನಾವು ಇವತ್ತು ಫೈರ್ ಬ್ರಿಗೇಡ್ ಅಂತ ಏನು ಹೇಳ್ತೀವಿ ಅದು ಇದ್ದಿರಬಹುದು ಅಥವಾ ಇದೆಲ್ಲವನ್ನು ಹೊರತುಪಡಿಸಿ ಯಾವುದೋ ಒಂದು ಎಕ್ಸಿಡೆಂಟ್ ಆಗುತ್ತೆ ಆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಸರ್ರನೇ ಆ ಗಾಯಾಳುವಿನ ಒಂದು ಬೆಂಬಲಕ್ಕೆ ಸರ್ರನ್ನೇ ಹೋಗುವಂಥ ಧೈರ್ಯ ತೋರ್ತಾರಲ್ಲ ಅವರು ಏನು ಸಾಮಾನ್ಯವಾದಂಥ ಯೋಧರಲ್ಲ ಒಬ್ಬ ಆಕ್ಸಿಡೆಂಟ್ನಲ್ಲಿ ನರಳತಾ ಬಿದ್ದಿದ್ದಾನೆ ಅಂತಂದರೆ ಎಲ್ಲರಿಗೂ ಅವನನ್ನು ತಲುಪುವಂಥ ಧೈರ್ಯ ಇರೋದಿಲ್ಲ ಆದರೆ ಸಿಂಹರಾಶಿಯವರು ವಿಶೇಷವಾಗಿ ಇದನ್ನು ತೋರಿಸಬಹುದಾದಂತಹ ಆ ಧೈರ್ಯವನ್ನು ಪ್ರದರ್ಶಿಸಬಹುದಾದಂತಹ ಒಂದು ಅಂತಸ್ತತ್ವವನ್ನು ಇಟ್ಟುಕೊಂಡಂಥವ್ರು ಇಂಥವರಿಗೆ ಈ ರೂಹಿ ಬಹಳ ಹೆಚ್ಚಿನ ರೀತಿಯಲ್ಲಿ ಅಂದರೆ ದುರ್ಬಲರಿಗೂ ಕೂಡ ಬಲವನ್ನು ತುಂಬಬಹುದಾದಂಥ ರೀತಿಯಲ್ಲಿ ಬಲವನ್ನು ತುಂಬಿದರೂ ಬಲದ ಮೂಲಕವಾಗಿ ಒಬ್ಬ ಕೆಟ್ಟ ಡಿಕ್ಟೇಟರ್ನಂತೆ ವರ್ತಿಸ ವರ್ತಿಸಬಾರದು ಎನ್ನುವಂಥ ಎಚ್ಚರವನ್ನು ನಿಯಂತ್ರಣವನ್ನು ಹೊಂದುವ ಸ್ವರೂಪಕ್ಕೆ ಈ ಒಂದು ರೂಬಿ ಏನಿದೆ ಸಿಂಹರಾಶಿಯವರಿಗೆ ತನ್ನದೇ ಆದ ರೀತಿಯಲ್ಲಿ ತನ್ನ ಬೆಂಬಲವನ್ನು ಕೊಡುವಂಥದ್ದಕ್ಕೆ ತನ್ನ ಶಕ್ತಿಯನ್ನು ಇಟ್ಟುಕೊಳ್ಳುತ್ತೆ ಇದರ ಹೊರತಾಗಿ ಈ ರೂಬಿಯ ಜೊತೆ ವಿಶೇಷವಾದಂತಹ ಸಂದರ್ಭದಲ್ಲಿ ಈ ಕನಕ ಪುಷ್ಯರಾಗ ಅಂತ ಏನಿದೆ ನಾವು ಎಲೋಸೆಫೈರ್ ಅಂತ ಹೇಳ್ತೀವಿ ಅದು ಗುರುವಿಗೆ ಸಂಬಂಧಿಸಿದ್ದು ಅಂತಹ ಗುರುವಿನ ವಿಚಾರವಾದಂತಹ ಗಟ್ಟಿತನ ಇದೆ ಅಂತಾದರೆ ಈ ಮಾಣಿಕ್ಯವನ್ನು ಧರಿಸುವಂತಹ ಸಂದರ್ಭದಲ್ಲೇ ಈ ಕನಕ ಪುಷ್ಯರಾಗದ ಧಾರಣೆಯೂ ಕೂಡ ಸಿಂಹರಾಶಿಯವರಿಗೆ ಅನುಕೂಲಕರವಾಗಿ ಬರಬಹುದು ಯಾಕೆಂದರೆ ಈ ಸಿಂಹರಾಶಿಯವರಿಗೆ ಇದು ವಿಶೇಷವಾಗಿ ಇವರ ಮರಣದ ಮನೆಯ ಯಜಮಾನ ಗುರು ಆಗಿರೋದರಿಂದ ಸಹಜವಾಗಿಯೇ ಅವನು ಏನಾಗಿರ್ತಾನೆ ಈ ಜಾತಕದವರಿಗೆ ಪೂರ್ವ ಪುಣ್ಯಸ್ಥಾನದ ಯಜಮಾನನೂ ಆಗಿರ್ತಾನೆ ಹಾಗಾಗಿ ಮಕ್ಕಳನ್ನು ನಿಯಂತ್ರಿಸುವಲ್ಲಿಯೂ ಮಕ್ಕಳ ನಿಯಂತ್ರಣವನ್ನು ಮಾಡುವಂತಹ ಸಂದರ್ಭದಲ್ಲಿ ತನ್ನ ಆರೋಗ್ಯವನ್ನು ತನ್ನ ಬದುಕಿನ ಸಂದರ್ಭದ ಲಾಂಜಿಬಿಟಿಯನ್ನು ಸಂಪಾದಿಸಿಕೊಳ್ಳುವ ವಿಚಾರದಲ್ಲೂ ಕೂಡ ಈ ರೂಬಿ ತನ್ನದೇ ಆದಂತಹ ಒಂದು ಕಾಂಟ್ರಿಬ್ಯೂಷನನ್ನು ಕೊಡೋದಕ್ಕೆ ಅದು ಯಾವತ್ತೂ ಸನ್ನದ್ಧವಾಗಿಯೇ ಇರುತ್ತೆ ಹಾಗಾಗಿ ಮುಖ್ಯವಾಗಿ ನಾವು ಏನು ಅಂತಂದರೆ ಈ ಈ ರಾಶಿಗಳು ಇದನ್ನು ಧರಿಸಬೇಕು ಇಂಥದ್ದೇ ಹರಳನ್ನು ಧರಿಸಬೇಕು ಅನ್ನುವಂಥದ್ದು ಒಂದು ನಿಯಮವಾಗುವುದರ ಜೊತೆಗೆ ಅವು ಹೊಂದಿರಬಹುದಾದಂತಹ ಇತರ ಗ್ರಹಗಳ ಮೂಲಕವಾದಂತಹ ಯಾವುದೋ ಇನ್ನೊಂದು ದಾರಿ ಕೇವಲ ಬರಡಾಗದೆ ಆ ದಾರಿಯ ಒಂದು ಬೆಂಬಲವೂ ಕೂಡ ಅಥವಾ ಆ ದಾರಿಯ ಲಾಭವೂ ಕೂಡ ಇವರಿಗೆ ದಕ್ಕುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹೆಜ್ಜೆ ಇಡಬಹುದು ಅನ್ನುವಂಥದ್ದನ್ನು ಯೋಚಿಸಲಿಕ್ಕೂ ಕೂಡ ಈ ರೂಬಿ ಇವರಿಗೆ ಅವಕಾಶ ಮಾಡಿಕೊಡತ್ತೆ ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯವರು ಈ ರೂಬಿಯನ್ನು ಧರಿಸುವಂಥದ್ದು ಮಾಣಿಕ್ಯವನ್ನು ಧರಿಸುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ವರ್ತಮಾನವನ್ನು ನಿರ್ಮಿಸ್ಕೊಡತ್ತೆ ಹಾಗೂ ಮಾನಸಿಕವಾದಂತಹ ತಡಮಳಗಳನ್ನು ದೂರ ಮಾಡಬಹುದಾದಂತಹ ಶಾಂತಿಯನ್ನು ಕೂಡ ಇವರಿಗೆ ದೊರಕಿಸ್ಕೊಡುತ್ತೆ ನಮಸ್ಕಾರ